ರಾಜ್ಯದಲ್ಲಿ ಈಗ ಚುನಾವಣೆ ವರ್ಷ ನಾಯಕರನ್ನ ಸ್ವಾಗತಿಸುವಕ್ಕೆ ವಿವಿಧ ಬಗೆಯ ಬೃಹತ್ ಆಹಾರಗಳನ್ನು ಕ್ರೇನ್ ಮೂಲಕ ಹಾಕುವ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಆ ಟ್ರೆಂಡ್ ಹುಟ್ಟು ಹಾಕಿದ್ದು ವಿಜಯಪುರ ಜಿಲ್ಲೆಯ ಇಂಡಿಯಿಂದ ಅನ್ನೋದು ಬಹಳ ವಿಶೇಷ ಬಹುತೇಕ ಈ ಒಂದು ಆಹಾರದ ಏನು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಈ ಟ್ರೆಂಡ್ ಬಗ್ಗೆ ಈಗ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಸೇರಿದ್ದು ಕೂಡ ವಿಶೇಷ ಅನ್ನೋದು ಈ ಈ ವಿಚಾರ ಸಂಬಂಧಪಟ್ಟಂತೆ ಇಂಡಿಯಿಂದ ಆರಂಭಿಸಿದಂತ ಈ ಒಂದು ಬೃಹತ್ ಆಹಾರವನ್ನ ಹಾಕುವಂತ ಒಂದು ಸಂಸ್ಕೃತಿ ಏನಿದೆ ಅದು ಆರಂಭಿಸಿದ್ದು ಇಂಡಿಯಾ ಜೆಡಿಎಸ್ ಮುಖಂಡರು ಮತ್ತು ಅಂದಿನ ಒಂದು ಜೆಡಿಎಸ್ ನ ಅಭ್ಯರ್ಥಿ ಆಗಿರತಕ್ಕಂತ ಬಿಡಿ ಪಾಟೀಲ್ ಹಾಗೂ ಅವರ ಕಾರ್ಯಕರ್ತರು ಈ ಬಗ್ಗೆ ಮಾತನಾಡಲಿಕ್ಕೆ ಅವರು ಸ್ವತಃ ನಮ್ಮ ಜೊತೆಗೆ ಇದ್ದಾರೆ ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸರಿಗ ಈ ಒಂದು ಬೃಹತ್ ಆಹಾರವನ್ನ ಹಾಕುವಂತ ಒಂದು ಸಂಸ್ಕೃತಿ ಸ್ಟಾರ್ಟ್ ಆಗಿದ್ದು ಇಂಡಿಯಿಂದ ಇದು ಯಾಕೆ ಬಂತು ಏನು ಅನ್ನುವಂಥದ್ದು ಸರ್ 2018ನೇ ಇಸವಿಯಲ್ಲಿ ನಾನು ಜೆಡಿಎಸ್ ಅಭ್ಯರ್ಥಿ ಆಗಬೇಕು ತಕೊಂಡು ನಾನು ಮತ ನನಗೆ ಟಿಕೆಟ್ ಕೊಡ್ರಿ ಅಂತ ತಕೊಂಡು ನಾವು ಕುಮಾರಣ್ಣ ಅವ್ರಿಗೆ ಭೇಟಿ ಆಗಕ್ಕೆ ಹೋಗಿದ್ದೆವು ಇಲ್ಲೇ ಮುದ್ದೇವಾಳದಲ್ಲಿದ್ದರು ಕುಮಾರಣ್ಣವ್ರು ಅಂದರು 2 ದಿನ ಬಿಟ್ಟು ನಾನು ಇಂಡಿಗೆ ಬರ್ತೀನಿ ನಿನ್ನ ಜನ ಸೇರಿಸು ಅಂತಂದರು ನಾನು ಬಂದು ಇಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಚರ್ಚೆ ಮಾಡಿದೆವು ಮಾಡಿದ್ರಪ್ಪಲ್ಲಿ ನಾವು ಕಾರ್ಯಕರ್ತರು ಅಂದರು ಇವತ್ತು ನಾವೆಲ್ಲ ಒಂದೊಂದು ಜನರಿಗೆ ನಾವೆಲ್ಲ ಮೈಕ್ ಕೊಟ್ಟು ಕರೆಸ್ತೇವೆ ತಾವೆಲ್ಲ ಬರಬೇಕು ಅಂದಕ್ಕೆ ಹೌದು ರೀ ಎಲ್ಲ ಒಪ್ಕೊಂಡ್ರು ಜನ ಕೆಲವೊಂದು ಜನ ನಮ್ಮ ಮರಿಯಪ್ಪ ಗಿಣ್ಣಿ ಒಡ್ಡವರವರು ಜೆ ಡಿ ಎಸ್ ರಾಜ್ಯ ಉಪಾಧ್ಯಕ್ಷರ ಶ್ರೇಷ್ಠದಾರ ಮತ್ತು ಶಿವಸೆಲ್ ಪೂಜಾರ್ಥ ಉದ್ಯಮದಾರ ನಾವು ಮಾಲಾರ್ಪಣೆ ನಾವು ಮಾಡ್ತೇವೆ ರೀ ಹ್ಯಾಂಗೆ ಮಾಡ್ತೀರಿ ಅದಕ್ಕೆಲ್ಲ ನಾವು ಸೊಲಾಪುರದಾಗ ಒಂದು ದೊಡ್ಡ ಆಹಾರದ ಅದು ಇತಿಹಾಸ ನಿರ್ಮಾಣ ಆಗ್ತದೆ ಅಂಥದ್ದು ಆಹಾರ ತರ್ತೀವಿ ರೀ ಅಂತಂದರು ಮತ್ತು ಅವ್ರು ಹೋಗಿ ಸುಮಾರು 7 ಟನ್ನುಳ್ಳಂಥ ಒಂದು ಸೇವಂತಿಗೆ ಮತ್ತು ಪುದೀನ ಜೆ ಡಿ ಎಸ್ ಚಿತ್ರಗಳಿರ್ತಕ್ಕಂಥ 7 ಟನ್ನುಳ್ಳಂಥ ಒಂದು ಆಹಾರಗಳನ್ನು ತಂದರು ತಂದು ಇಲ್ಲಿ 5 ಕಿಲೋಮೀಟರ್ದವ್ರು ಮೆರವಣಿ ಮಾಡಿ ಕುಮಾರಣ್ಣ ಬಂದರು ಇಲ್ಲಿ ದ್ವಾರ ಭಾಗದಲ್ಲಿ ನಿಂದಿರಿಸಿ ಇವತ್ತೊಂದು ಟ್ರೈನ್ ಮುಖಾಂತರ ಹೂವಿನ ಹಾರ ಹಾಕಿದ್ರು ಯಾಕಂದ್ರೆ ಬಡವರು ಊರಿಗೆ ಬಂದರೆ ಒಂದು ಬಡವ್ರಿಗೆ ಬಡವರಿಂದ ಸಿರೋ ಏನಾದರೂ ಕಾಣಿಕೆ ಕೊಡಬೇಕು ಅಂತ ತಿಳ್ಕೊಂಡು ಈ ಭಾಗದ ನೀರಾವರಿ ಮಾಡಿರ್ತಕ್ಕಂಥವ್ರು ರೈತರು ಸಾಲ ಮನ್ನಾ ಮಾಡಿರ್ತಕ್ಕಂಥ ದೊರೆಗೆ ಏನಾದರೂ ಕಾಣಿಕೆ ಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಮಾಲಾರ್ಪಣೆ ಜೆ ಸಿ ಪಿ ಮುಖಾಂತರ ಇವತ್ತು ಟ್ರೈನ್ ಮುಖಾಂತರ ಹೂವಿನ ಹಾರ ಹಾಕಿದ್ರು ಹಾಕಿದ್ರು ಇವತ್ತದು ನನಗೆ ಭಾಳ ಸಂತೋಷ ಆಗ್ತದೆ 2018ರಲ್ಲಿ ನಾನು ಬಿದ್ದಿರ್ಬೋದು ಆದರೆ ಇಡೀ ಅಪ್ಪವರ ಜನಸಮ ಇವತ್ತು ಕುಮಾರಣ್ಣವರಿಗೆ ಇವತ್ತು ಬೆಂಬಲಕ್ಕೊಳ್ಳಾಗತ್ತಾರ ಮತ್ತು ನಮಗೂ ಕೂಡ ಬೆಂಬಲಕ್ಕೊಳ್ಳಾಗತ್ತಾರ ಇವತ್ತು ಏನು ಇತಿಹಾಸ ಏನು ಟ್ರೈನ್ ಮುಖಾಂತರ ಏನಾರು ಹಾಕ್ಯಾರಲ್ಲ ಇಂಡಿಯಿಂದ ಅದು ಇಂಡಿಯಾದೊಳಗಾಗಿ ಗಿನ್ನಿಸ್ ದಾಖಲೆ ಆಗಿ ಇವತ್ತು ದೇಶದೊಳಗೆ ಆಗ್ಯದ ಅದಕ್ಕೆ ನಮ್ಮ ಇಂಡಿ ತಾಲೂಕಿನ ಜನರಿಗೆ ರೈತರಿಗೆ ಇವತ್ತೇನು ಮಾಲಾರ್ಪಣೆ ಮಾಡಿರ್ತಕ್ಕಂಥವ್ರಿಗೆ ನನಗೆ ಭಾಳ ಸಂತೋಷ ಆಗ್ತದೆ ಮತ್ತು ಹೆಮ್ಮೆಯೂ ಆಗ್ತದೆ ಪ್ರಮುಖವಾಗಿ ಇದು ಈಗ ಬಹಳ ಚರ್ಚೆಗೆ ಗ್ರಾಸ್ ಆಗಿರುವಂಥದ್ದು ಇಂಥ ಬೃಹತ್ ಆಹಾರಗಳ ಸೇಬು ಆಗಿರ್ಬೋದು ಆಮೇಲೆ ನೀವು ನಿಂಬೆ ಆಗಿರ್ಬೋದು ಜೊತೆಗೆ ಈಗೇನಂದ್ರೆ ಬೆಲ್ಲ ಇಂಥ ಬೃಹತ್ ಆಹಾರಗಳನ್ನು ಕ್ರೇನ್ ಮೂಲಕ ಹಾಕುವಂಥದ್ದು ಈ ಒಂದು ಟ್ರೆಂಡಿಗೆ ಸಾಕಷ್ಟು ಇವತ್ತು ಚರ್ಚೆ ಹುಟ್ಟಾಕಿದೆ ಅದು ಇಂಡಿಯಿಂದ ಆರಂಭ ಆಗಿದ್ದು ಈ ಬಗ್ಗೆ ಏನು ಹೇಳ್ತೀರ ಸರ್ ಇಂಡಿಯಿಂದ ಪ್ರಾರಂಭ ಆಗುದು ಇವತ್ತು ಏನು ಇಡೀ ಗಿನ್ನೆಸ್ ದಾಖಲೆ ಆಗಿದಲ್ಲ 2018ರಲ್ಲಿ ಹಾಕಿರ್ತಕ್ಕಂಥ ಆಹಾರ ಇವತ್ತಿದು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಮಾದರಿ ಆಯಿತು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ ಇವತ್ತು ನಮ್ಮ ಕುಮಾರಣ್ಣವ್ರಿಗೆ ಇಂಥ ರೀತಿ ಒಂದು ಹೂವಿನ ಹಾರ ಇಟ್ಟು ಚರ್ಚೆ ಆಗ್ತದೆ ಇಡೀ ದೇಶದಂತ ಆಗ್ತದ ಗೊತ್ತಿರಲಿಲ್ಲ ಆದರೆ ಇವತ್ತು ಹಾಕೋದು ಭಾಳ ಸಂತೋಷ ಆಗ್ತದೆ ಮತ್ತು ಅದೇ ನೋಡಿ ಇವತ್ತು ಮತ್ತೆ ನೀನು ಕೂಡ 2023 ಇವತ್ತು ಲಚ್ಚಾಣದಲ್ಲಿ ಕೂಡ ಒಂದು 10 ಟನ್ನುಳ್ಳಂತಕ್ಕಂಥ ವಿಜಯಕುಮಾರ್ ಭೋಸ್ಲೆ ಮರಿಯಪ್ಪ ಗಿಣ್ಣಿಗೊಡ್ರು ಅವರು ಕೂಡ ಟ್ರೈನ್ ಮುಖಾಂತರ ಹಾಕಿದ್ರು ಇಲ್ಲಿ ಕೂಡ ಇಲ್ಲಿ ಇಂಡಿ ಒಳಗೆ ನಮ್ಮ ಕೊರವಂಜಿ ಪೂಜಾರಿಯಾಗಿರ್ತಕ್ಕಂಥ ಲಾಲ್ ಸಾಬ್ ಅವರು ಮುಖಾಂತರ ಅವರು ಮತ್ತು ಇನ್ನೊಬ್ಬರು ಭೂತಾಳಿ ಬಿರಾದರ್ ಅಂತೇಳಿ ಅವ್ರು ನಾವು ಲಿಂಬಿ ಹಣ್ಣು ಹಾಕೇ ಹಾಕ್ತೇವೆ ನಮಗೆ ಅವಕಾಶ ಕೊಡ್ರಿ ಎತ್ತುಕೊಂಡು ಇವತ್ತು ಬಸವ ಸರ್ಕಲ್ದಲ್ಲಿ ಇಂಡಿಯಲ್ಲಿ ಹಾಕಿದ್ರು ಇವತ್ತು ಇಡೀದು ಚರಿತ್ರೆ ಇವತ್ತು ಭಾಳ ಸಂತೋಷ ಆಗ್ತದೆ ಇಷ್ಟೊಂದು ಕುಮಾರಣ್ಣವ್ರಿಗೆ ನಮ್ಮ ಇಂಡಿ ತಾಲೂಕಿನ ಜನ ಪ್ರೀತಿ ಶ್ವಾಸ ಈ ನಿಂಬಿ ನಾಡಿನ ಜನ ಇಟ್ಟರೆ ತಿಳ್ಕೊಂಡು ಭಾಳ ಸಂತೋಷ ಆಗ್ತದೆ ಇನ್ನಷ್ಟು ದೇಶ ವಿದೇಶದಲ್ಲಿ ಚರ್ಚೆ ಆಗಲಿ ಅನ್ನೋಂಥ ಶುಭ ಹಾರೈಸುತ್ತೇನೆ ನಾನು ಇಂಡಿಯನ್ ಸರ್ ಈಗ ಲಿಂಬೆ ನಾಡಿನಿಂದ ಈ ಒಂದು ಬೃಹತ್ ಆಹಾರ ಏನು ಹಾಕುವಂಥ ಸಂಸ್ಕೃತಿ ಆರಂಭ ಆಗಿದ್ದು ವಿಶೇಷ ಈ ಬಗ್ಗೆ ಏನು ಹೇಳ್ಬೋದು ಲಿಂಬೆ ನಾಡು ಇವತ್ತು ಇಂಡಿಯಾದಲ್ಲಿ ಫೇಮಸ್ ಆಗ್ತಾ ಇದೆ ಸರ್ ಏನಾಗಿದೆ ಅಂದರೆ ನಮ್ಮ ಕುಮಾರಣ್ಣನವರು ಕೇವಲ 24 ತಾಸಿನಲ್ಲಿ ನಾನು ಇಂಡಿಗೆ ಬರ್ತೀನಿ ಅಂತೇಳಿ ನಮ್ಮ ಬಿ ಡಿ ಪಾಟೀಲ್ ಅವರಿಗೆ ಹೇಳಿದ್ರು ಬಿ ಡಿ ಪಾಟೀಲ್ ಅವರಂದ್ರು 24 ತಾಸಿನಲ್ಲಿ ಜನರಿಗೆ ಸೇರಿಸ್ಬೇಕಂತಂದ್ರು ಅದಕ್ಕೆ ನಾವು ಎಲ್ಲರಿಗೆ ಕಾರ್ಯಕರ್ತರಿಗೆ ಹೇಳಿದ್ರು ಏನು ಅವರಿಗೆ ಸ್ವಾಗತ ಮಾಡಬೇಕಪ್ಪ ಅಂದರೆ ಅವ್ರಿಗೆ ಏನು ಸ್ವಾಗತ ಮಾಡ್ತೀರಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ವಿಚಾರ ಮಾಡಿದೆವು ಒಂದಿಬ್ಬರು ಕಾರ್ಯಕರ್ತರಿಗೆ ಹೇಳಿದ್ರು ಏನು ಮಾಡ್ತೀರಿ ಏನು ಮಾಡ್ತೀವಿ ಅಂದರೆ ನಾವು ರೈತರ ಮಗನಾದ ಕುಮಾರಣ್ಣನವರು ನಮ್ಮ ನಾಡಿಗೆ ಬರ್ತಾ ಇದ್ದಾರೆ ಒಂದು ಲಿಂಬೆ ನಾಡಿಗೆ ಬರ್ತಾ ಇದ್ದಾರೆ ಅದಕ್ಕೆ ಏನು ಮಾಡಬೇಕು 2018ರಲ್ಲಿ ರೈತರು ಬೆಳೆದಂಥ ವಿವಿಧ ಹೂವಿನ
ಅಂದ್ರೆ ಪ್ರತಿಯೊಂದು ರೈತರು ಏನು ಅಂತ ತಮ್ಮ ಹೊಲದಲ್ಲಿ ಬೆಳೆದಿರ್ತಾರೆ ಅಂದ್ರೆ ಅವ್ರು ರೈತರ ಮಗನಾಗಿರೋದ್ರ ಕುಮಾರಣ್ಣ ಅವರು ರೈತರ ಸಲುವಾಗಿ ರೈತರು ಏನೇನು ಬೆಳೆದಿರ್ತಾರೆ ಯಾವ್ಯಾವ ಹೂವು ಬೆಳೆದಿರ್ತಾರೆ ಅದು ನಮ್ಮ ಪಕ್ಷದ ಸಿಂಬಾಲ್ ಆಗಿರುವಂತಹ ಹಸಿರು ಆಗಲಿ ಎಲ್ಲ ಆಗಲಿ ಕೂಡಿ ಎಲ್ಲಾ ರೈತರ ಕಡೆಯಿಂದ ಸಂಗ್ರಹಣೆ ಮಾಡಿ ಕೇಸಿನ ಒಂದು ಬೃಹತ್ ಆದ ಕ್ರೇನ್ ಮುಖಾಂತರ 7 ಟನ್ನಿನ ಬೃಹತ್ ಆದ ಒಂದು ಹಾರ ಹಾಕ್ದೇವು ನಾವು. ಅದು 2018ರಲ್ಲಿ ಹಾಕ್ದೇವು. ಅದು ಆ ಈ ತರನಾಗಿ ಗಿನ್ನಿಸ್ ದಾಖಲೆ ಸೇರಿ ರಾಜ್ಯದಂತ ದೇಶದಂತ ಆಗುತ್ತೆ ಅಂತ ಹೇಳಿ ನಮಗೆ ಗೊತ್ತಿದ್ದಿರ್ತಿರಲ್ಲ. ಅದು ಯಾರಂದ್ರೆ ನಮ್ಮ ಬಿ ಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ, ಒಂದು ದೀನ ದಲಿತರ ನಾಯಕ, ಒಂದು ಬಡವರ ನಾಯಕ, ನಮ್ಮೆಲ್ಲರ ಕಣ್ಮಿಣಿ ನಾಯಕ, ಅವರು ಮುಂದಿನ ಉತ್ಸವದಲ್ಲಿ ಇರಬೇಕಂತೇಳಿ ನಾವೇನು ಈ ತರನಾಗಿ ಆ ಹಾರಿನ ಪ್ರಸ್ತಾವ ಸಿಗ್ತೈತೆ ಅಂತೇಳಿ ನಾವು ಎಂದಿಗೂ ನಾವು ಅದರ ಬಗ್ಗೆ ನಾವು ಏನು ವ್ಯಕ್ತಪಡಿಸುತ್ತಿಲ್ಲ. ಆದರೆ ಇವತ್ತಿನ ದಿವಸ ನಿಮ್ಮ ಮಾಧ್ಯಮ ಗೆಳೆಯರ, ನಿಮ್ಮ ಮಾಧ್ಯಮರ ಒಂದು ಪ್ರತಿನಿಧಿಯಿಂದ ನಮಗೆ ಗೊತ್ತಾಗಿದ್ದು, ಮತ್ತು ಗಿನ್ನಿಸ್ ದಾಖಲೆ ಸೇರುವುದು ನಿಮ್ಮಿಂದ ನಿಮ್ಮ ಮಾಧ್ಯಮದಿಂದ ನಮಗೆ ಗೊತ್ತಾಗಿದ್ದು ಏನಂತೇಳಿ ಅಂದರೆ ನಮ್ಮ ಕುಮಾರಣ್ಣ ಅವರು ಬಂದಾಕರ ನಮ್ಮ ಬಿ ಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರು 7 ಟನ್ನಿನ ಕ್ರೇನ್ ಮುಖಾಂತರ ಒಂದು ದೊಡ್ಡ ಹಾರ ಹಾಕುವುದು ಆ ದೇಶದಲ್ಲಿ, ಆ ರಾಜ್ಯದಲ್ಲಿ, ಆ ಮನೆ ಮಾತಿನಲ್ಲಿ, ಕರ್ನಾಟಕದಲ್ಲಿ, ಪ್ರತಿಯೊಂದು ಮಾಧ್ಯಮದಲ್ಲಿ, ಪ್ರತಿಯೊಂದು ಟಿವಿಗಳಲ್ಲಿ ಬತ್ತನು ಅದು ಭಾಳ ನಮಗೆ ಸಂತೋಷ ಆಗ್ಬಿಟ್ಟೈತಿ. ಇದಿಷ್ಟು ಏನಂತಂದ್ರೆ ಈಗ ಏನ ಬೃಹತ್ ಆಹಾರ ಏನು ಹಾಕುವಂತ ಟ್ರೆಂಡ್ ಏನು ಸ್ಟಾರ್ಟ್ ಆಗಿದ್ದು ಇಂಡಿಯಲ್ಲಿ, ಇಂಡಿಯಿಂದ ಸ್ಟಾರ್ಟ್ ಆಗಿದ್ದು ಇಂಡಿಯಾದಲ್ಲಿ ಫೇಮಸ್ ಆಗಿರುವಂಥದ್ದು. ಈಗ ಬೇರೆ ಎಲ್ಲ ಪಕ್ಷದ ನಾಯಕರನ್ನು ಸ್ವಾಗತಿಸಲು ಇವತ್ತು ಬೃಹತ್ ಆಹಾರವನ್ನ ಕ್ರೇನ್ ಮೂಲಕ ಹಾಕುವಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿರುವಂಥದ್ದು, ಈ ಒಂದು ಟ್ರೆಂಡ್ ಹುಟ್ಟಾಕಿದ್ದು ಇಂಡಿಯಾ ಅನ್ನುವಂಥದ್ದು. ಈಗ ಇನ್ನೊಂದು ಏನಂದ್ರೆ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಂಡಿಯಾ ಒಂದು ಏನು ಬತ್ಕುಂಡಿಕಿ ಗ್ರಾಮದಲ್ಲೂ ಕೂಡ ಒಂದು ಅವರನ್ನ ತುಲಾಭಾರ, ವಿವಿಧ ಧಾನ್ಯಗಳಿಂದ, ರೈತರು ಬೆಳೆದಂತ ಧಾನ್ಯಗಳಿಂದ ಅವರನ್ನು ತುಲಾಭಾರ ಮಾಡಿದ್ದು ಕೂಡ ಹೆಮ್ಮೆಯ ಸಂಗತಿ. ಈ ಒಂದು ಆಹಾರ ಒಂದು ಸಂಸ್ಕೃತಿ ಏನು ಆರಂಭ ಆಗಿದ್ದು ಇಂಡಿದು, ಈ ಬಗ್ಗೆ ಇಲ್ಲಿನ ಜನರು ಸಂತಸ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಮನೋಜ್ ಜ್ಯೋತಿ, ರಾಜಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್, ವಿಜಯಪುರ. ನ್ಯೂಸ್ ಫಸ್ಟ್.